ನನ್ನ ಹೆಸರು ಲೇಖನಾ ಕೆಗೌಡ ಸದ್ವಿದ್ಯಾ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ ನನ್ನ ಹೆಸರು ಸಂಜನಾ ರಾಜ್ ಸದ್ವಿದ್ಯಾ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಸರಳ ಸಾತ್ವಿಕ ಪತಕ್ಕೆ ದರ್ಪಣದಂತಿವರು ಆದರ್ಶ ಯಾನಕ್ಕೆ ಪ್ರೇರಣಾತ್ಮಕ ಶಕ್ತಿ ತುಂಬಿದವರು ಸರ್ವ ಜನಾಂಗದಳು ಕಾರುಣ್ಯವನ್ನೋಳ್ಪರಿವರು ಮನುಕುಲದ ಮಾನವತಾ ಮೌಲ್ವಿ ಶ್ರೀಯುತ ಶಂಕರಗೌಡರು ಶಂಕರಗೌಡರು ನಿಜವಾಗಿಯೂ ಜಾತ್ಯತೀತವಾದಿಗಳು ಯಾವುದೇ ಸಂದರ್ಭದಲ್ಲೂ ಅವರು ಜಾತಿ ಧರ್ಮ ಲಿಂಗವನ್ನು ಪರಿಗಣಿಸಿಯೇ ಇಲ್ಲ ಅವರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಹಾಗೂ ಲಿಂಗಾತೀತವಾಗಿ ಇದ್ದವರು ಅವರು ಉದ್ಯೋಗವನ್ನು ನೀಡುವಂತ ಸಂದರ್ಭದಲ್ಲಿ ಇವರು ತಮ್ಮವರು ಅವರು ಬೇರೆಯವರು ಎಂಬುದನ್ನು ಯಾವ ಸಂದರ್ಭದಲ್ಲೂ ಪರಿಗಣಿಸಿಲ್ಲ ಅವರು ಕಲೆಗೆ ಸಂಬಂಧಪಟ್ಟಂತೆ ಎಷ್ಟು ಉದಾರತ್ವವನ್ನು ತೋರಿದರೆಂದರೆ ರೋಮಾಂಚನವಾಗುತ್ತದೆ ಹೇಳಿ ಕೇಳಿ ಅವರು ನಾಟಕಕಾರರು ನಿರ್ದೇಶಕರಾಗಿದ್ದವರು ಶ್ರೀ ರಾಮಾಯಣ ದರ್ಶನಂ ಆಧರಿಸಿ ಪಾದುಕಾ ಕಿರೀಟಿ ಎಂಬ ನಾಟಕ ರಚಿಸಿದರು ನಾಟಕದಲ್ಲಿಯೂ ಅಭಿನಯಿಸಿದರು ನಿರ್ದೇಶಿಸಿದರು ಅವರು ಅಭಿನಯಿಸಿದ ದಶರಥನ ಪಾತ್ರ ಜನಮಾನಸವನ್ನು ಸೂರೆಗೊಂಡಿದ್ದು ಇಂದಿಗೂ ನೆನಪಿಸಿಕೊಳ್ಳುವಂತದ್ದು ಗೌಡರು ತಮ್ಮ ಅತ್ತೆರ ಬಂದವರು ಕಲಾವಿದರಾಗಿದ್ದರೆ ಅವರು ಜನಪದ ಕಲಾವಿದರಾಗಿರಬಹುದು ಭಾವಗೀತೆ ಅಥವಾ ನಾಟಕ ಕಲೆಯವರಾಗಿರಬಹುದು ರಂಗಗೀತೆ ಆಡುವವರಿರಬಹುದು ಯಾರೇ ಆಗಿರಲಿ ಕಲಾವಿದರೆಂದರೆ ಪಾಚಿ ತಬ್ಬಿಕೊಳ್ಳುವ ದೊಡ್ಡ ಗುಣವಿತ್ತು ನನಗೆ ಶಂಕರಗೌಡರು ಹತ್ತಿರವಾದದ್ದು ಈ ಹಿನ್ನೆಲೆಯಿಂದಲೇ ನಾನು ಕೂಡ ನಾಟಕ ಪ್ರಿಯನಾಗಿದ್ದು ರಂಗಭೂಮಿ ಚಟುವಟಿಕೆಗಳನ್ನು ಮಂಡ್ಯ ಜಿಲ್ಲೆಯಲ್ಲೇ ವಿಸ್ತರಿಸುವ ಕೆಲಸವನ್ನು ಮಾಡುತ್ತಾ ಇದ್ದೆ ಪಿಎಸ್ ಕಾಲೇಜನ್ನು ಕೇಂದ್ರವಾಗಿಟ್ಟುಕೊಂಡು ಅನೇಕ ವಿದ್ಯಾರ್ಥಿಗಳು ಹಾಗೂ ಯುವಜನರನ್ನು ಸೇರಿಸಿಕೊಂಡು ಒಂದು ಅವ್ಯಾಸಿ ರಂಗತಂಡ ಕಟ್ಟುವ ಸಂದರ್ಭದಲ್ಲಿ ಮತ್ತು ಪೌರಾಣಿಕ ನಾಟಕವನ್ನು ಹಾಡಿ ಸಂಸ್ಥೆಗೆ ಹಣವನ್ನು ಸಂಗ್ರಹಿಸಿಕೊಳ್ಳುತ್ತಿದ್ದ ವಿಚಾರದಲ್ಲಿ ಅವರು ನನ್ನನ್ನು ಬಹುವಾಗಿ ಮೆಚ್ಚಿಕೊಂಡು ತಮ್ಮ ಹತ್ತಿರಕ್ಕೆ ತೆಗೆದುಕೊಂಡರು ಅಂತಹ ಸಂದರ್ಭದಲ್ಲಿ ನಾನು ಅನೇಕ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ನಾಟಕ ತರಬೇತಿ ಮಾಡುವಾಗ ಅವರು ಬಂದು ಕುಳಿತುಕೊಂಡು ನೋಡ್ತಿದ್ರು ವಿದ್ಯಾರ್ಥಿಗಳ ಅಭಿನಯ ಕಂಡು ಅಪಾರ ಸಂತೋಷ ಪಡ್ತಿದ್ರು ಅಂತ ಪಾತ್ರಧಾರಿಗಳಲ್ಲಿ ಗೆಜ್ಲಿಗೆರೆಯ ಹುಡುಗ ಜಿ ಆರ್ ಗಂಗಾಧರ್ ಅವರು ಒಬ್ಬರಾಗಿದ್ದು ಇಂದಿಗೂ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉದ್ಯೋಗಿಯಾಗಿದ್ದಾರೆ ಈತ ಒಳ್ಳೆಯ ಹಾಡುಗಾರ ದಲಿತ ಕುಟುಂಬಕ್ಕೆ ಸೇರಿದವನು ನಾವು ಒಂದು ನಾಟಕ ಅಭ್ಯಾಸ ಮಾಡುತ್ತಿದ್ದಾಗ ಆತ ಹಾಡುತ್ತಿದ್ದ ಹಾಡನ್ನು ಕೇಳಿ ಶಂಕರಗೌಡರು ರೋಮಾಂಚನಗೊಂಡು ನನ್ನನ್ನು ಕೇಳಿದ್ರು ಈ ಹುಡುಗ ಯಾರು ಅಂತ ನಾನು ಈತ ಗೆಜ್ಲಿಗೆರೆಯವನು ಅಂತಿಮ ಬಿಕಾಂ ನಲ್ಲಿ ಓದ್ತಾ ಇದ್ದಾನೆ ಒಳ್ಳೆಯ ಹಾಡುಗಾರ ಎಂದು ಹೇಳಿದೆ ಅದಕ್ಕವರು ಇವನನ್ನ ನಿಮ್ಮ ಜೊತೆ ಯಾವಾಗಲೂ ಇಟ್ಕೊಳ್ಳಿ ಎಂದ್ರು ನಾನು ಅದು ಹೇಗೆ ಸಾಧ್ಯ ಸರ್ ಅವನು ಪದವಿ ಪಾಸ್ ಆದ್ಮೇಲೆ ಬೇರೆ ಕಡೆ ಹೊರಟು ಹೋಗ್ತಾನೆ ಒಂದು ಉದ್ಯೋಗ ಕೊಟ್ಟರೆ ಇಲ್ಲಿಯೇ ಇರ್ತಾನೆ ಎಂದೆ ಅದಕ್ಕೆ ಅವರು ಉದ್ಯೋಗ ಕೊಟ್ಟರೆ ಇಲ್ಲಿಯೇ ಇರ್ತಾನಾ ಎಂದ್ರು ಹೌದು ಸರ್ ಎಂದೆ ತಕ್ಷಣ ಅವರು ಹಾಗಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಪ್ರಾಂಶುಪಾಲರಿಗೆ ತಿಳಿಸ್ತೇನೆ ಬೆಳಗ್ಗೆ ಹೋಗಿ ಸೇರಿಸ್ಬಿಡಿ ಎಂದ್ರು ನಾನು ಅವನನ್ನ ಕೆಲಸಕ್ಕೆ ಸೇರಿಸಿದೆ ಮತ್ತೊಂದು ಸಂದರ್ಭ ಶಶಿಕಲಾ ಎಂಬ ಬ್ರಾಹ್ಮಣ ಹುಡುಗಿ ಇದ್ಲು ಈಗ ಅವಳು ಮದುವೆಯಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾಳೆ ಶಶಿಕಲಾ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾಗ ತುಂಬಾ ಚೆನ್ನಾಗಿ ಭಾಗವಹಿಸಿ ಆಡ್ತಿದ್ಲು ಅವಳ ಹಾಡನ್ನು ಕೇಳಿ ಶಂಕರಗೌಡರು ಈ ಹೆಣ್ಣು ಮಗಳು ಯಾರು ಎಂದ್ರು ನಾನು ಈಕೆ ಮಂಡ್ಯದವಳು ನಮ್ಮಲ್ಲಿ ಓದುತ್ತಿದ್ದಾಳೆ ನೀವು ಅವಳಿಗೊಂದು ಕೆಲಸ ಕೊಡಬೇಕು ಎಂದೆ ಆಯ್ತು ಪಿಎಸ್ ಸಂಜೆ ಕಾಲೇಜ್ಗೆ ಸೇರಿಸು ಎಂದ್ರು ಮತ್ತೊಬ್ಬ ನಾಗರಾಜ ಮೂರ್ತಿ ಎಂಬ ಲಿಂಗಾಯತ ವರ್ಗದವರು ಈಗ ಪಿಎಸ್ ಕಾಲೇಜಿನಲ್ಲಿ ಇದ್ದಾರೆ ಈತ ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ನಾಟಕಗಳಲ್ಲಿ ಪಾಠ ಮಾಡುತ್ತಿದ್ದ ಹಾಗೆ ಉದ್ಯೋಗಕ್ಕಾಗಿ ಕಷ್ಟಪಡುತ್ತಿದ್ದು ಒಮ್ಮೆ ನನ್ನನ್ನು ಕೇಳಿಕೊಂಡ ನಾನು ಗೌಡರಿಗೆ ಈತ ಕೂಡ ಒಬ್ಬ ಕಲಾವಿದ ಸರ್ ನಮ್ಮ ಜೊತೆ ಇದ್ದಾನೆ ನೀವು ಕೆಲಸ ಕೊಟ್ಟರೆ ಇಲ್ಲೇ ಇರ್ತಾನೆ ಎಂದೆ ಅವನನ್ನು ಸಂಜೆ ಕಾಲೇಜ್ಗೆ ಸೇರಿಸು ಎಂದ್ರು ಮತ್ತೊಬ್ಬ ದೇಸಿಗೌಡ ಎಂಬಾತ ಅಟೆಂಡರ್ ಆಗಿ ಲಲಿತಕಲಾ ವಿಭಾಗದಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುತ್ತಿದ್ದ ಆ ವೇಳೆಗಾಗಲೇ ಸ್ವಾಮಿ ವಿವೇಕಾನಂದ ರಂಗಮಂದಿರದ ಕಟ್ಟಲಾಗಿತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿದ್ದ ಕೆಲವು ಸ್ನೇಹಿತರು ಈ ಹುಡುಗನ ಬಗ್ಗೆ ಕೇಳಿದ್ರು ಈತ ಎಲೆಕ್ಟ್ರಿಕ್ ಕೆಲಸ ಲೈಟ್ಸ್ ಸೌಂಡ್ಸ್ ನೋಡ್ಕೋತಾನೆ ಹೇಗೋ ನೀವು ರಂಗಮಂದಿರ ಮಾಡಿದ್ದೀರಲ್ಲ ತೆಗೆದುಕೊಂಡು ಹೋಗಿ ಸೇರಿಸಿ ಎಂದ್ರು ಅವನನ್ನು ನಾನು ಕರೆದುಕೊಂಡು ಬಂದು 150 ರೂಪಾಯಿ ಸಂಬಳ ಕೊಟ್ಟು ಸದ್ಯಕ್ಕೆ ಇಲ್ಲಿಯೇ ಇರು ಶಂಕರಗೌಡರ ಗಮನಕ್ಕೆ ಬಂದಮೇಲೆ ನೋಡೋಣ ಎಂದ್ರು ಹೇಳಿ ನಮ್ಮ ಮನೆಯಲ್ಲಿಯೇ ಇರಿಸ್ಕೊಂಡಿದ್ದೆ 2 ತಿಂಗಳ ನಂತರ ಗೌಡರು ಪಾದುಕಾ ಕಿರೀಟಿ ನಾಟಕ ಕಲಿಸಲು ಪ್ರಾರಂಭಿಸಿದರು ಆಗ ದೇಸಿಗೌಡ ಲೈಟ್ಸ್ ಹಾಗೂ ಸೌಂಡ್ಸ್ ವ್ಯವಸ್ಥೆ ಮಾಡುತ್ತಿದ್ದುದನ್ನು ನೋಡಿದ ಗೌಡರು ನನ್ನನ್ನು ಕೇಳಿದ್ರು ಯಾರಿ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಎಂದಾಗ ನಾನು ಈತ ಚನ್ನಪಟ್ಟಣ ತಾಲೂಕು ಮೈಲ್ನಾಯಕನ ಹೊಸಹಳ್ಳಿಯವನು ರಂಗಮಂದಿರದ ಲೈಟ್ಸ್ ಸೌಂಡ್ಸ್ ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಕೆಲಸ ಮಾಡ್ತಾನೆ ಅವನನ್ನ ಉಳಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಎಂದೆ ಅದಕ್ಕೆ ಗೌಡರು ಆಯ್ತು ಬಿಡು ಇಟ್ಕೊಳ್ಳೋಣ ಎಷ್ಟು ಸಂಬಳ ಕೊಡಬೇಕು ಎಂದ್ರು ನಾನು 500 ರೂಪಾಯಿ ಕೊಡೋಣ
ಎಂದೆ. ಸ್ವಲ್ಪ ದಿನದ ನಂತರ ನಾನು ಈತನನ್ನ ಸಂಜೆ ಕಾಲೇಜಿಗೆ ಸೇರಿಸೋಣ ಎಂದೆ. ಅದಕ್ಕೂ ಒಪ್ಪಿಕೊಂಡ್ರು. ಆತ ಈಗ ಬದುಕಿಲ್ಲ. ಇಷ್ಟು ಜನರನ್ನ ಒಬ್ಬ ಸಾಮಾನ್ಯ ಮೇಷ್ಟ್ರು ಕಲೆಯ ದೃಷ್ಟಿಯಿಂದ ಹೇಳಿದಾಗ ಅವರ ಜಾತಿ ಮತ ಕುಲ ಗೋತ್ರ ಊರು ಈ ಯಾವ ಹಿನ್ನೆಲೆಯನ್ನು ಗಮನಿಸದೆ ಯಾವ ರಾಜಕೀಯ ಒತ್ತಾಸೆಯ ರೆಕಮೆಂಡೇಷನ್ ಇಲ್ಲದೆ ಕೇವಲ ಕಲೆಯ ಪ್ರಕಾರದಲ್ಲಿ ಮುಂದಿದ್ದಾರೆಂಬ ಒಂದೇ ಒಂದು ಕಾರಣವಿಟ್ಕೊಂಡು ಕೆಲಸ ಕೊಟ್ರಲ್ಲ ಬಹುಶಃ ಇಡೀ ಕರ್ನಾಟಕದಲ್ಲಿ ಯಾವೊಬ್ಬ ರಾಜಕಾರಣಿಯೂ ಇಂತ ತೀರ್ಮಾನ ತೆಗೆದುಕೊಳ್ತಾನೆಂಬ ನಂಬಿಕೆ ನನಗಿಲ್ಲ. ಇವತ್ತು ಆ ಘಟನೆಗಳನ್ನು ನೆನೆಸಿಕೊಂಡ್ರೆ ನನಗೆ ನಿಜಕ್ಕೂ ರೋಮಾಂಚನವಾಗ್ತದೆ. ಬಾಲಕೃಷ್ಣ ಎಂಬಾತ ಇಂದು ಲೇಬರ್ ಆಫೀಸರ್ ಆಗಿದ್ದಾನೆ. ಶಂಕರ ಗೌಡರು ಧನಿ ಎಂಬ ನಾಟಕ ಅಭ್ಯಾಸ ಮಾಡಿಸ್ತಿದ್ರು. ಗೌಡರು ಪಕ್ಕದಲ್ಲಿ ಕುಳಿತು ನಾಟಕ ಅಭ್ಯಾಸ ನೋಡಿ ಖುಷಿಯಿಂದ ಎದ್ದು ತುಂಬಾ ಚೆನ್ನಾಗಿ ಮಾಡಿದ್ರಿ, ಬೇಷ್, ನನಗೆ ತುಂಬಾ ಸಂತೋಷ ಆಗಿದೆ ಎಂದು ಹೇಳಿದ್ರು. ಅಲ್ಲೇ ಇದ್ದ ಬಾಲಕೃಷ್ಣನನ್ನು ಕರೆದರು. ನಾನು ಈತ ನಮ್ಮ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ, ಒಳ್ಳೆಯ ನಟ, ದೊಡ್ಡರಸಿನಕೆರೆ ಮಂಚಯ್ಯನ ಮಗ ಎಂದೆ. ಅದಕ್ಕೆ ಗೌಡರು, ಹೌದಾ, ನೀನು ಇಲ್ಲೇ ಇದ್ದು ಬಿಟ್ಟೆಯಾ ಎಂದು ಹೇಳಿ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿಸಿದರು. ಈ ರೀತಿಯಾಗಿ 5 ಮಂದಿಗೆ ಕೆಲಸ ಕೊಟ್ಟಿದ್ದನ್ನು ನಾನು ನೋಡಿದ್ದೇನೆ. ಯಾವುದೇ ರೆಕಮೆಂಡೇಷನ್ ಇಲ್ಲದೆ, ಪ್ರಭಾವವಿಲ್ಲದೆ, ಜಾತಿ ಕುಲ ಗೋತ್ರ ಯಾವುದನ್ನೂ ಲೆಕ್ಕಿಸದೆ ಕೇವಲ ಕಲೆಯ ಕಾರಣಕ್ಕಾಗಿ ಕೆಲಸ ಕೊಟ್ಟ ಉದಾಹರಣೆಗಳು ನಮಗೆ ಎಲ್ಲೂ ಸಿಗಲಾರವು. ಇದು ಶಂಕರಗೌಡರ ವ್ಯಕ್ತಿತ್ವ. ಮತ್ತೊಂದು ಸಂಗತಿ, ಶಂಕರಗೌಡರನ್ನ ಜಾತಿವಾದಿಗಳು ಅಂತ ಕರೆಯುವರು ಅನೇಕರಿದ್ದಾರೆ. ಆಮೇಲೆ ಅವರು ಶ್ರೀಮಂತರ ಪರ ಎಂಬ ಮಾತುಗಳನ್ನು ಕೇಳಿದ್ದೇನೆ. ಅವೆಲ್ಲ ಶುದ್ಧ ಸುಳ್ಳು. ಅವರು ಒಬ್ಬ ವ್ಯಕ್ತಿಯ ಯಾವ ಹಿನ್ನೆಲೆಯನ್ನು ನೋಡ್ತಿರ್ಲಿಲ್ಲ. ಕೇವಲ ಅವನು ಪ್ರತಿಭಾವಂತನೇ, ಕಲಾವಿದನೇ ಎಂಬುದನ್ನು ಮಾತ್ರ ನೋಡುತ್ತಿದ್ದರು ಎಂಬುದಕ್ಕೆ ಈ ನಿದರ್ಶನಗಳೇ ಸಾಕ್ಷಿಗಳಾಗಿವೆ. ನನಗೆ ಮತ್ತೊಂದು ಘಟನೆ ನೆನಪಿಗೆ ಬರ್ತದೆ. ಶಂಕರಗೌಡರನ್ನು ಬದುಕಿದ್ದಾಗ ಅವರಂದು ದಂತಕಥೆ ಎಂದು ನಾನು ವಿದ್ಯಾರ್ಥಿಯಾಗಿದ್ದಾಗೆ ಹೇಳ್ತಿದ್ರು. ಅವರ ಬಳಿ ಹೋಗುವುದು, ಅವ್ರು ಮಾತನಾಡುವುದು ಬಹಳ ಕಷ್ಟವಂತೆ. ಹೋದರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸ್ಪೆಲ್ಲಿಂಗ್ ಹೇಳುವಂತಿದ್ರು, ಹೇಳದಿದ್ದಾಗ ಬೈಯುತ್ತಿದ್ರು ಎಂಬ ಅಭಿಪ್ರಾಯಗಳಿವೆ. ಶಂಕರಗೌಡರನ್ನು ನೋಡಬೇಕಾದವರು ಯಾರೂ ಕೂಡ ಅವರ ಬಳಿಗೆ ನೇರವಾಗಿ ಹೋಗ್ತಿರ್ಲಿಲ್ಲ. ಆಯೆಯ ಭಾಗದ ಕೆಲವು ವ್ಯಕ್ತಿಗಳ ಮೂಲಕ ಗೌಡರನ್ನು ನೋಡಬೇಕೆಂಬ ಪರಿಪಾಠವನ್ನು ನಮ್ಮ ಸುತ್ತಮುತ್ತಲಿನ ಜನರು ಇಟ್ಕೊಂಡಿದ್ರು. ಅದರಿಂದಾಗಿ ನಾನು ಕೂಡ ಶಂಕರಗೌಡರನ್ನು ನೋಡಬೇಕಾದಾಗ ಯಾರದೋ ಮೂಲಕ ಕರೆದುಕೊಂಡು ಹೋಗಿ ಅವರ ಪರಿಚಯ ಮಾಡಿಕೊಂಡೆ. ನಾನು ಅವರ ಹತ್ತಿರಕ್ಕೆ ಹೋದಾಗ ಆತ್ಮೀಯತೆ ಬೆಳೆದಂತೆ ಒಂದು ಸಂದರ್ಭದಲ್ಲಿ ಅವರನ್ನು ಕೇಳಿದೆ, ಯಾಕೆ ಸರ್ ನಿಮ್ಮ ಬಳಿ ಬರೋದಕ್ಕೆ ಜನ ಹೆದರ್ಕೊಳ್ತಾರಂತೆ ಎಂದು. ಅದಕ್ಕೆ ಅವರು, ನನಗೂ ಅದು ಅರ್ಥವಾಗ್ತಿಲ್ಲ ಕಣ್ರಿ, ನಾನು ನೇರವಾಗಿ ಜನರ ಬಳಿ ಸಂಪರ್ಕ ಇಟ್ಕೊಳ್ಬೇಕು ಎಂದು ಬಯಸ್ತೇನೆ, ಆದರೆ ಅದು ಆಗ್ತಿಲ್ಲ. ನಮ್ಮ ಜೊತೆಗಾರರೆಲ್ಲ ಶಂಕರೇಗೌಡರು ಮಹಾಕೋಪಿಷ್ಟ, ಅವರ ಬಳಿ ಹೋದರೆ ರೇಗ್ತಾರೆ ಎಂದು ಸುಳ್ಳು ಪ್ರಚಾರ ಮಾಡಿದ್ದಾರೆ. ನೇರವಾಗಿ ಬಂದು ಮಾತನಾಡುವವರ ಬಗ್ಗೆ ನಾನು ಖುಷಿ ಪಡ್ತೇನೆ ಎಂದರು. ಆ ಸಂದರ್ಭದಲ್ಲಿ ಒಂದು ಘಟನೆ ಜರುಗಿತು. ಚಿಕ್ಕದೇವಯ್ಯ ಎಂಬ ನೇರಳೆಕೆರೆ ಗ್ರಾಮದ ವ್ಯಕ್ತಿ ನಾನು ಗೌಡರ ಜೊತೆ ಇದ್ದಾಗ ನೇರವಾಗಿ ಬಂದು ನಮಸ್ಕರಿಸಿದ. ಯಾರು ನೀನು ಎಂದು ಕೇಳಿದಾಗ ಆ ವ್ಯಕ್ತಿ, ನಾನು ನೇರಳೆಕೆರೆಯವನು, ತುಂಬ ಬಡವ, ನನಗೆ ಒಂದು ಉದ್ಯೋಗ ಕೊಡಿ ಸ್ವಾಮಿ ಎಂದ. ಅದಕ್ಕೆ ಗೌಡರು, ಹೌದಾ, ನೀನು ಬಡವನೋ, ಹಾಗಾದರೆ ನೀನು ನಿಮ್ಮ ಪಂಚಾಯಿತಿ ಅಧ್ಯಕ್ಷರ ಹತ್ರ ಒಂದು ಪತ್ರ ತೆಗೆದುಕೊಂಡು ಬಾ ಎಂದರು. ಆತ ಹೋಗಿ 2-3 ದಿವಸದ ನಂತರ ಪತ್ರ ತೆಗೆದುಕೊಂಡು ಬಂದ. ಗೌಡರು ನೋಡಿದ್ರು, ನನಗೆ ಹೇಳಿದ್ರು, ನೋಡಿ ಜಯಪ್ರಕಾಶ್, ಇವ್ರಿಗೇನಾದರೂ ಮಾಡಿ ಒಂದು ಕೆಲಸ ಕೊಡಬೇಕಲ್ಲ ಎಂದರು. ನಾನು, ಏನು ವಿಶೇಷ ಸರ್ ಎಂದೆ. ನೋಡ್ರಿ, ನನ್ನ ಜೀವನದಲ್ಲಿ ಈತನೇ ಮೊತ್ತ ಮೊದಲು ಬಂದು ನನಗೆ ಕೆಲಸ ಕೊಡಿ ಅಂತ ಕೇಳಿದವನು. ಇದುವರೆಗೆ ಯಾರೂ ಬಂದಿಲ್ಲ, ಎಲ್ಲರೂ ಬೇರೆಯವರ ಮೂಲಕ ಬರ್ತಿದ್ರು. ಈತ ನೇರವಾಗಿ ಬಂದಿದ್ದಾನೆ, ಕೆಲಸ ಕೊಡಲೇಬೇಕು. ಈಗ ಏನು ಮಾಡೋದು? ಸದ್ಯಕ್ಕೆ ವಿವೇಕಾನಂದ ರಂಗಮಂದಿರದಲ್ಲಿ ಕೆಲಸ ಮಾಡ್ತಿರ್ಲಿ, ಆಮೇಲೆ ನೋಡೋಣ ಎಂದರು. ಆತ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದು ಕೆಲವು ದಿನಗಳಾದ ಮೇಲೆ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಮುತ್ತಯ್ಯನವರನ್ನು ಕರೆದು ಇವನನ್ನು ಕಾಲೇಜ್ಗೆ ಸೇರಿಸ್ಕೊಳ್ಳಿ ಎಂದರು. ಆತ ಕಾಲೇಜಿಗೆ ಸೇರಿಕೊಂಡು ಇಂದು ಅತ್ಯಂತ ಚೆನ್ನಾಗಿ ಬದುಕುತ್ತಿದ್ದಾನೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೇವಲ ಆ ವ್ಯಕ್ತಿ ನೇರವಾಗಿ ತನ್ನ ಬಗ್ಗೆ ಹೇಳ್ಕೊಂಡಿದ್ದರಿಂದ ಅವನ ಯಾವುದೇ ಕುಲ ಗೋತ್ರ ನೋಡದೆ ಕೇವಲ ಬಡವ ಎಂಬ ದೃಷ್ಟಿಯಿಂದ ಕೆಲಸ ಕೊಟ್ಟಿದ್ದು ಇಂದಿಗೂ ನನಗೆ ಅಚ್ಚರಿ ಎನಿಸುತ್ತದೆ. ಗೌಡರು ಜಾತಿವಾದಿಗಳಲ್ಲ ಎಂಬುದಕ್ಕೆ ಮತ್ತೊಂದು ಉದಾಹರಣೆ. ಶ್ರೀಕಾಂತ ಎಂಬ ಒಬ್ಬ ಎಲೆಕ್ಟ್ರಿಕಲ್ ಕೆಲಸ ಕಲಿತಿದ್ದವನು
ಗೋವಿಂದರಾಜು ಎಂಬ ಸಂಸ್ಥೆಯ ಇಂಜಿನಿಯರಿಂಗ್ ಜೊತೆ ಬಂದಂತವನು. ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ಕೆಲಸ ಮಾಡುತ್ತಿದ್ದ. ಅದನ್ನು ನೋಡಿದ ಗೌಡರು, ಬಾರಯ್ಯ ಇಲ್ಲೇ ಕೆಲಸ ಮಾಡ್ಕೊಂಡು ನನ್ನ ಜೊತೆ ಇದ್ಬಿಡು ಎಂದರು. ಅವನಿಗೆ ಚುಟುಕ ಬರೆಯುವ ಅವ್ಯಾಸ ಇತ್ತು. 400 ರಿಂದ 500 ಚುಟುಕಗಳನ್ನು ಬರೆದಿತ್ತು. ಪ್ರತಿದಿನ ಶಂಕರಗೌಡರ ಬಳಿ ಹೋಗಿ ಹೇಳ್ತಿದ್ದ, ಅಲ್ಲೇ ಬರೀತಿದ್ದ. ಆ ಒಂದು ನಂಟಿನಿಂದ ಇವನನ್ನ ಖಾದಿ ಗ್ರಾಮೋದ್ಯೋಗಕ್ಕೆ ಸಂಬಂಧಪಟ್ಟ ತರಬೇತಿ ಕೊಡಿಸಿದರು. ಎಲೆಕ್ಟ್ರಿಕಲ್ ಡಿಪ್ಲೊಮೋದಲ್ಲಿ ಅನುಭವ ಪಡೆಯುವಂತೆ ಮಾಡಿದರು. ಇವನಿಗೊಂದು ಉದ್ಯೋಗ ಕೊಟ್ಟರು. ಶಂಕರಗೌಡರು ಜಾತಿವಾದಿಯಾಗಿರಲಿಲ್ಲ, ಬಡವರಿಗೆ ರಕ್ಷಣೆ ಕೊಡುತ್ತಿದ್ದರೆಂಬುದಕ್ಕೆ ಇವನೇ ಉದಾಹರಣೆ. ಈ ವಿಚಾರವನ್ನು ನನಗೆ ತಿಳಿಸುತ್ತಾ ನೋಡ್ರಿ, ಆ ಹುಡುಗ ಎಷ್ಟು ಚೆನ್ನಾಗಿ ಬರೀತಾನೆ ಎಂದು ಹೇಳಿ ಓದಿಸಿದರು. ನಂತರ ಅವನ ಮೇಲೆ ಪ್ರೀತಿಯಿಂದ ತಮ್ಮ ಬಳಿ ಇಟ್ಕೊಂಡು ಸಮಯ ಸಿಕ್ಕಾಗಲೆಲ್ಲ ಅವನ ಜೊತೆ ಕಾವ್ಯ ಕುರಿತು ಸಾಹಿತ್ಯ ಕುರಿತು ಚರ್ಚೆ ಮಾಡ್ತಿದ್ರು. ಆತ ಕಾಲೇಜಿನಲ್ಲಿ ಅಟೆಂಡರ್, ಅವನ ಜೊತೆ ಅಷ್ಟು ಸಂಬಂಧ ಬೆಳೆಸ್ಕೊಂಡಿದ್ರು. ತಮಾಷೆಯಾಗಿ ಏನೋ ಕೊಂತ ಅಂತಿದ್ರು. ಅವನು ಮೂಲತಃ ಬ್ರಾಹ್ಮಣ, ಆದರೆ ಅವನು ಯಾವ ವರ್ಗ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಆ ರೀತಿಯ ಆಸಕ್ತಿ ಅವರಿಗಿರಲಿಲ್ಲ. ಅವನ ಪ್ರತಿಭೆಯನ್ನಷ್ಟೇ ನೋಡಿ ಇರಿಸ್ಕೊಂಡ್ರು. ಅವರಿಗೆ ಅವನಿಗೂ ತುಂಬಾ ವಯಸ್ಸಿನ ಅಂತರ. ಮೊಮ್ಮಗನ ರೀತಿ ಅವನಿಗೆ ಕೆಲಸ ಕೊಟ್ಟರು. ಇಂದು ಶ್ರೀಕಾಂತನ ಮಗ ಮಗಳು ಇಂಜಿನಿಯರ್ ಮುಗಿಸಿ ಅವರೆಲ್ಲ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ನಾನು ಏಕೆ ಇದನ್ನೆಲ್ಲ ಪ್ರಸ್ತಾಪಿಸಿದೆ ಎಂದರೆ, ಶಂಕರಗೌಡರು ಎಷ್ಟು ಉದಾರಿಗಳಾಗಿದ್ರು ಎಂಬುದನ್ನು ಸ್ಪಷ್ಟಪಡಿಸೋದಕ್ಕೆ. ಅವರ ಜೇಬಿನಲ್ಲಿ ದುಡ್ಡಿರೋದೇ ಅಪರೂಪ. 500, 1,000 ಇಟ್ಕೊಂಡಿರೋರು. ಕಲಾವಿದರು ಯಾರಾದರೂ ಕಷ್ಟ ಅಂತ ಬಂದರೆ ಕೊಟ್ಬಿಡ್ತಿದ್ರು. ಸಂಜೆಯ ವೇಳೆಗೆ ಅವರು ಖಾಲಿ ಜೇಬ್ನಲ್ಲಿ ಓಡಾಡ್ತಿದ್ರು. ಇದರಿಂದ ಅವರದು ಎಂತಹ ವ್ಯಕ್ತಿತ್ವ, ಮಾನವೀಯ ಸಂಬಂಧಗಳಿಗೆ ಹೇಗೆ ಬೆಲೆ ಕೊಡ್ತಿದ್ರು ಎಂಬುದು ತಿಳಿತದೆ. ಶಂಕರಗೌಡರು ಎಷ್ಟು ಉದಾರಿಯಾಗಿದ್ದರು, ಬಡವರ ಪರವಾಗಿದ್ದರು ಎಂಬುದನ್ನು 15 ವರ್ಷದ ಅವರೊಂದಿಗಿನ ನಿಕಟ ಸಂಪರ್ಕದಿಂದ ಬಲ್ಲವನಾಗಿದ್ದೇನೆ. ಇದು ಬಾಂಧವ್ಯಗಳ ಬೆಸುಗೆ.